ಮದ್ಯವ್ಯಸನೀಯ ಮಡದಿ ಮದ್ಯವ್ಯಸನೀಯ ಮಡದಿ ಮದ್ಯವ್ಯಸನದಿಂದ ಪರೋಕ್ಷವಾಗಿ ಹೆಚ್ಚಿನ ಸಮಸ್ಯೆಗಳನ್ನು ಅನುಭವಿಸುವಂತಹ ವ್ಯಕ್ತಿ ಮದ್ಯವ್ಯಸನಿ ಪುರುಷನೂ ಆಗಿರಬಹುದು ಮಹಿಳೆಯೂ ಆಗಿರಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಮದ್ಯವ್ಯಸನಿ ಪುರುಷ ಆಗಿರುವುದು ಕಂಡುಬರುವುದರಿಂದ ಮದ್ಯವ್ಯಸನೀಯ ಮಡದಿಗೆ ಬೇಕಾದಂತಹ ಸಲಹೆಗಳನ್ನ ನೀಡುತ್ತಿದ್ದೇವೆ ಮದ್ಯವ್ಯಸನ ಒಂದು ಕೌಟುಂಬಿಕ ಕಾಯಿಲೆ ವ್ಯಕ್ತಿಯೊಬ್ಬ ವ್ಯಸನಕ್ಕೆ ತುತ್ತಾಗಿದ್ದರೂ ಇಡೀ ಮನೆಯ ಸದಸ್ಯರು ತೊಂದರೆಗಳನ್ನು ಅನುಭವಿಸುತ್ತಾರೆ ಗಂಡ ಕುಡಿತಕ್ಕೆ ದಾಸನಾಗಿದ್ದಲ್ಲಿ ಅವನೊಡನೆ ಅತಿ ಹೆಚ್ಚು ತೊಂದರೆಗಳನ್ನು ಅನುಭವಿಸುವಳು ಅವನ ಹೆಂಡತಿ ಆದರೆ ಸಂಶೋಧನೆಗಳ ಪ್ರಕಾರ ವ್ಯಕ್ತಿಯ ವ್ಯಸನ ಅದರ ಪರಿಣಾಮಗಳಿಗೆ ನಾನೇ ನೇರ ಹೊಣೆ ಎಂದು ಪರಿಗಣಿಸದೆ ತನ್ನ ಜೀವನವನ್ನು ತಾನೇ ಸಮರ್ಥಳಾಗಿ ನಡೆಸುವ ಮಹಿಳೆಯು ಹೆಚ್ಚಿನ ಸಮಸ್ಯೆಗಳನ್ನು ಅನುಭವಿಸುವುದಿಲ್ಲ ಯಾಕೆಂದರೆ ಅವಳು ತಾನು ಆತನ ಹೆಂಡತಿಯೇ ಹೊರತು ಆತನ ತಾಯಿಯಲ್ಲ ಎಂಬುದನ್ನು ಅರ್ಥ ಮಾಡಿಕೊಡುತ್ತಾಳೆ ಒಬ್ಬ ವಯಸ್ಕನನ್ನ ಹೆಜ್ಜೆ ಹೆಜ್ಜೆಗೂ ಸರಿ ಮಾಡುತ್ತಾ ಆತನು ಮಾಡಿದ ಅನಾಹುತಗಳನ್ನು ಸರಿಪಡಿಸುತ್ತಾ ಆತನ ಹಣಕಾಸು ತೊಂದರೆಗಳನ್ನು ತಾನು ಎದುರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ ಮಧ್ಯವ್ಯಸನಿಯಾದ ಪತಿಯ ಬಗ್ಗೆ ಪ್ರೀತಿ ಗೌರವ ಕಾಳಜಿ ಇರಬೇಕೇ ವಿನಃ ಆತನಿಂದಾಗಿ ತನ್ನ ಜೀವನವೇ ಹಾಳಾಯಿತು ತನ್ನೆಲ್ಲಾ ದುಃಖಗಳಿಗೆ ಆತನೇ ಕಾರಣ ಆತನ ಕುಡಿತದಿಂದಾಗಿ ಮಕ್ಕಳ ಭವಿಷ್ಯವೇ ಆಳಾಯಿತು ಎಂದು ದೂರುತ್ತಾ ಕುಳಿತು ಜೀವನವನ್ನು ಹಾಳುಗೆಡೆಯುಕೊಳ್ಳುವುದು ಸರಿಯಲ್ಲ ಎಷ್ಟೋ ಬಾರಿ ಮದ್ಯದ ಅಮಲಿನಲ್ಲಿ ಗಲಾಟೆ ಮಾಡುವ ಚೀರಾಡುವ ತೂರಾಡುವ ವ್ಯಕ್ತಿ ಕುಡಿಯದಿದ್ದ ದಿನಗಳಲ್ಲಿ ಚೆನ್ನಾಗಿಯೇ ಇರುತ್ತಾನೆ ಆದರೆ ಆ ದಿನಗಳಲ್ಲೂ ಆತನ ಮಡದಿ ಕಣ್ಣೀರು ಹಾಕುತ್ತಲೇ ಇರುವುದು ಮನೆಯ ನಿತ್ಯ ಕೆಲಸಗಳನ್ನು ಉತ್ಸಾಹದಿಂದ ಮಾಡದಿರುವುದು ಪತಿಯ ತಪ್ಪುಗಳನ್ನು ಪದೇ ಪದೇ ಎತ್ತಿ ಎತ್ತಿ ಏಳುತ್ತಿರುವುದು ಮಕ್ಕಳ ಬಗ್ಗೆ ಕಾಳಜಿ ವಹಿಸದಿರುವುದು ಮನೆಯ ವಾತಾವರಣವನ್ನು ಇನ್ನಷ್ಟು ಹಾಳು ಮಾಡುತ್ತದೆ ನಡೆದಿರುವ ಬೇಸರದ ಘಟನೆಗಳಿಂದ ಎಷ್ಟು ಬೇಗ ಚೇತರಿಸಿಕೊಂಡು ಹೊಸ ಜೀವನ ಪ್ರಾರಂಭಿಸಬಲ್ಲ ಶಕ್ತಿ ಮಡದಿಗಿರುತ್ತದೋ ಅಷ್ಟರ ಮಟ್ಟಿಗೆ ಆಕೆ ಗಂಡನ ಕುಡಿತ ಆಕೆಯ ಹಾಗೂ ಮಕ್ಕಳ ಜೀವನದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರಲು ಬಿಡುವುದಿಲ್ಲ ಇಲ್ಲದಿದ್ದಲ್ಲಿ ತಂದೆಯ ಕುಡಿತಕ್ಕಿಂತ ತಾಯಿಯ ಉತ್ಸಾಹರಹಿತ ಜೀವನ ಶೈಲಿ ಮಕ್ಕಳ ಏಳಿಗೆಗೆ ಹೆಚ್ಚು ಅಡ್ಡಿ ಮಾಡುತ್ತದೆ ಕೆಲವು ಮನೆಗಳಲ್ಲಿ ಗಂಡ ಕುಡಿಯುತ್ತಿದ್ದಾನೆ ಮಕ್ಕಳ ಜವಾಬ್ದಾರಿಯನ್ನೆಲ್ಲ ಹೆಂಡತಿಯೊಬ್ಬಳೇ ಹೊರತಿದ್ದಾಳೆ ಎಂದು ತವರು ಮನೆಯವರು ನೆರೆಕೆರೆಯವರು ಗಂಡನ ಸ್ನೇಹಿತ ವರ್ಗದವರು ಗಂಡಿನ ಆಫೀಸಿನ ಉದ್ಯೋಗಿಗಳು ಆಕೆಗೆ ಅನುಕಂಪ ತೋರಿಸಲು ಆರಂಭಿಸುತ್ತಾರೆ ಆಕೆಯ ಕ್ಷೇಮವನ್ನು ವಿಚಾರಿಸುವುದು ತೊಂದರೆಗಳಿದ್ದರೆ ತಮ್ಮನ್ನು ಸಂಪರ್ಕಿಸಲು ತಿಳಿಸುವುದು ಮನೆಯ ದಾಸ್ತಾನುಗಳನ್ನು ತಂದುಕೊಡುವುದು ಮಕ್ಕಳ ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಸಹಾಯ ಮಾಡುವುದು ಮಾಡುತ್ತಾರೆ ಮನೆಗೆ ಬಂದವರೆಲ್ಲ ಗಂಡನಿಗೆ ಬುದ್ದಿವಾದ ಹೇಳಿ ಹೋಗುತ್ತಾರೆ ಎಲ್ಲಿಯಾದರೂ ಗಂಡ ದಾರಿಯಲ್ಲಿ ಕುಳಿದು ಬಿದ್ದಿದ್ದಾನೆಂದು ವಿಷಯ ತಿಳಿದರೆ ಆಕೆ ತಾನಾಗಿಯೇ ಕರೆದುಕೊಂಡು ಬರುವ ಸನ್ನಿವೇಶವಿದ್ದರೂ ಮೂರ್ನಾಲ್ಕು ಜನರಿಗೆ ಫೋನ್ ಮಾಡಿ ಅವರನ್ನು ಕರೆದುಕೊಂಡು ಬರಲು ತಿಳಿಸುತ್ತಾಳೆ ಆ ವ್ಯಕ್ತಿಗಳೇ ಆತನನ್ನು ಆಸ್ಪತ್ರೆಗೆ ಸೇರಿಸುವುದನ್ನು ಕೂಡ ಮಾಡುತ್ತಾರೆ ಕಾಲ ಕಳೆದಂತೆ ಆಕೆಯ ಮನೆಯ ನಿರ್ಧಾರಗಳನ್ನು ಗಂಡನನ್ನು ಕೇಳುವ ಬದಲು ಇತರರನ್ನು ಕೇಳಿ ತೆಗೆದುಕೊಳ್ಳಲು ಪ್ರಾರಂಭಿಸಬಹುದು ಪಾಪ ಈ ಬದಲಾವಣೆ ಆಕೆಗೆ ಗೊತ್ತೇ ಆಗಿರುವುದಿಲ್ಲ ಗಂಡನಿಗೆ ಯಾವ ತೊಂದರೆ ಕೊಡುತ್ತಿಲ್ಲ ಎನ್ನುವ ಭಾವನೆ ಆಕೆಗಿದ್ದರೂ ಪತಿಯಾದವನಿಗೆ ನಿಧಾನವಾಗಿ ಮಡದಿ ಮಕ್ಕಳಿಗೆ ತನ್ನ ಅವಶ್ಯಕತೆಯೇ ಇಲ್ಲ ಅವರ್ಯಾರೂ ತನ್ನನ್ನು ಗೌರವಿಸುವುದಿಲ್ಲ ಎಂದು ಇನ್ನಷ್ಟು ನಿಕೃಷ್ಟ ಭಾವನೆ ಹೊಂದುತ್ತಾನೆ ವಿಪರ್ಯಾಸವೆಂದರೆ ಆರಂಭದಲ್ಲಿ ಪತಿ ಕುಡಿತವನ್ನು ನಿಲ್ಲಿಸಲಿ ಎಂದು ಶತಾಯಗತಾಯ ಪ್ರಯತ್ನಿಸುತ್ತಿದ್ದ ಪತ್ನಿ ಕಾಲಾಂತರದಲ್ಲಿ ಆಕೆಯ ಅರಿವಿಲ್ಲದಂತೆ ಆತನ ಕುಡಿತದ ತೀವ್ರತೆ ಬಗ್ಗೆ ಹೆಚ್ಚು ಚಿಂತಿಸುವುದಿಲ್ಲ ಯಾಕೆಂದರೆ ಆತನ ಕುಡಿತದಿಂದಾಗಿ ಆತನ ಕೆಲಸವನ್ನು ಮನೆಯ ಜವಾಬ್ದಾರಿಗಳನ್ನು ಆಕೆಗೆ ನೀಡಲಾಗುತ್ತಿದೆ ಆ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿರುವುದಕ್ಕೆ ಎಲ್ಲರ ಅನುಕಂಪವನ್ನು ಆಕೆ ಪರೋಕ್ಷವಾಗಿ ಪಡೆಯುತ್ತಿರುವುದು ಆಕೆಯ ಗಂಡನ ಮುಂದುವರಿಯುತ್ತಿರುವ ಕುಡಿತವೇ ಸಹಾಯ ಮಾಡುತ್ತಿರುತ್ತದೆ ಹಾಗಾಗಿ ಆಕೆಗೆ ಅವನು ಕುಡಿಯುವುದನ್ನು ನಿಲ್ಲಿಸಿದರೆಷ್ಟು ಬಿಟ್ಟರೆಷ್ಟು ಎನ್ನುವ ನಿರ್ಧಾರಕ್ಕೆ ಬಂದು ಬಿಡಬಹುದು ಇಲ್ಲವೇ ತಾನೇ ದಿನ ಪ್ರತಿ ಅವನಿಗೆ ಮನೆಯಲ್ಲೇ ಕುಡಿಯಲು ವ್ಯವಸ್ಥೆ ಮಾಡಿ ಕೊಡುವ ಸಾಧ್ಯತೆ ಇರುತ್ತದೆ ಒಂದು ವೇಳೆ ಹೀಗೆ ನಡೆದರೆ ಮದ್ಯ ಮದ್ಯವ್ಯಸನಿಯು ಚೇತರಿಸಿಕೊಳ್ಳುವ ಎಲ್ಲ ದಾರಿಗಳೂ ಮುಚ್ಚಿದಂತಾಗುತ್ತದೆ ಹಾಗಾಗಿ ಮದ್ಯ ವ್ಯಸನಿಯ ಮಡದಿ ಯೋಚಿಸಬೇಕಾದಂತಹ ವಿಷಯಗಳೇನೆಂದರೆ ಪತಿಯಾದವನು ಮದ್ಯ ವ್ಯಸನಕ್ಕೆ ಬಲಿಯಾಗಿದ್ದಾನೆ ಸಾಧ್ಯವಾದರೆ ಅವನನ್ನು ಚಿಕಿತ್ಸೆ ಕೊಡಿಸಿ ಅವನನ್ನ ವ್ಯಸನದಿಂದ ಮುಕ್ತ ಆಗಲಿಕ್ಕೆ ಪ್ರಯತ್ನಿಸುವುದು ಒಂದು ವೇಳೆ ಆತನ ಚಿಕಿತ್ಸೆ ಫಲಕಾರಿಯಾಗದೆ ವ್ಯಸನ ಮುಂದುವರೆದರೆ ಮಕ್ಕಳ ಜವಾಬ್ದಾರಿಯನ್ನ ತಾನೇ ನಿರ್ವಹಿಸಿಕೊಳ್ಳುವುದೋ ಮಾಡಬೇಕು ಮಕ್ಕಳ ಎದುರಲ್ಲಿ ತನ್ನ ಪತಿಯನ್ನ ಆತನ ಮದ್ಯವ್ಯಸನದ ಬಗ್ಗೆ ಆತನ ಬೇಜವಾಬ್ದಾರಿತನದ ಬಗ್ಗೆ ಪದೇ ಪದೇ ಎತ್ತಿ ಆಡುವುದನ್ನು ತಪ್ಪಿಸಬೇಕು ಯಾಕೆಂದರೆ ತಂದೆಯ ಬಗ್ಗೆ ತಾಯಿಯಾದವಳು ಕೆಟ್ಟ ಶಬ್ದಗಳಲ್ಲಿ ಮಾತಾಡುತ್ತಿರಬೇಕಾದರೆ ಅಗೌರವದಿಂದ ನೋಡುವಾಗ ಮಕ್ಕಳು ತಂದೆಯ ಬಗ್ಗೆ ಬೇಸರವನ್ನು ಬೆಳೆಸಿಕೊಳ್ತಾರೆ ತನ್ನ ತಾಯಿಯ ಕಣ್ಣೀರಿಗೆ ತನ್ನ ತಾಯಿಯ ಸಮಸ್ಯೆಗಳಿಗೆ ತಂದೆಯೇ ಕಾರಣ ಎಂದು ನಂಬಲು ತೊಡಗುತ್ತಾನೆ ಆಗ ತಂದೆಯ ಬಗ್ಗೆ ಗೌರವವನ್ನು ಕಳೆದುಕೊಳ್ತೇನೆ ಅದು ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧ ಹಾಳಾಗಲು ದಾರಿ ಮಾಡಿಕೊಟ್ಟಂತಾಗ್ತದೆ ಮಕ್ಕಳೇ ತಂದೆ ಕುಡಿತಾ ಇದ್ರೂ ತೊಂದರೆ ಇಲ್ಲ ತಂದೆ ಅವರಿಗೆ ಒಂದು ಕಾಯಿಲೆ ಇದೆ ಮದ್ಯವ್ಯಸನ ಒಂದು ಕಾಯಿಲೆ ಇಲ್ಲದಿದ್ರೆ ನಿಮ್ಮ ತಂದೆ ಒಳ್ಳೆಯ ವ್ಯಕ್ತಿ ಆತನಿಗೆ ನಾವೆಲ್ಲ ಸೇರಿ ಚಿಕಿತ್ಸೆ ಕೊಡಿಸೋಣಂತೆ ಆದರೆ ಮೊದಲು ನಮ್ಮ ನಮ್ಮ ಕೆಲಸಗಳನ್ನು ನಾವು ಸಮರ್ಥವಾಗಿ ಮಾಡಬೇಕು ನಿಮ್ಮ ಓದಿನಲ್ಲಿ ಹಿಂದೆ ಉಳಿಲಿಕ್ಕೆ ಕಾರಣ ನಿಮ್ಮ ಅನಾರೋಗ್ಯಕರ ವರ್ತನೆಗೆ ತಂದೆಯ ಕುಡಿತ ಕಾರಣ ಆಗಬಾರದು ಯಾಕೆಂದರೆ ನಿಮ್ಮ ಬೇಕು ಬೇಡಗಳನ್ನು ನಿವಾರಿಸಲು ನಾನಿದ್ದೇನೆ ಎನ್ನುವ ವಿಚಾರವನ್ನು ಮಕ್ಕಳಿಗೆ ಆಕೆ ತಿಳಿಸಿಕೊಡಬೇಕು ಕೆಲವೊಮ್ಮೆ ಮನೆಯಲ್ಲಿ ಮಕ್ಕಳು ಓದುವಾಗ ಮದ್ಯವ್ಯಸನಿ ಗಂಡ ಮನೆಗೆ ಬಂದು ಗಲಾಟೆ ಮಾಡುವುದು ಜಗಳ ಮಾಡುವುದು ಅವಾಚ್ಯ ಶಬ್ದಗಳಿಂದ ಬೈಯುವುದು ನಡೀತದೆ ಅದನ್ನು ಮುಂಜಾಗ್ರತೆಯಿಂದ ಮಕ್ಕಳನ್ನ ಶಾಲೆಯಿಂದ ಬಂದ ತಕ್ಷಣ ಅವರ ವಿದ್ಯಾಭ್ಯಾಸವನ್ನು ಓದುವನ್ನು ಮುಗಿಸಿ ತಂದೆ ಬರುವ ಸಮಯಕ್ಕೆ ಸರಿಯಾಗಿ ಅವರು ಓದುವುದನ್ನು ಮುಗಿಸಿ ತಮ್ಮ ಊಟವನ್ನು ಮಾಡಿ ನಿದ್ದೆ ಮಾಡುವ ಹಾಗೆ ಅವಕಾಶ ಮಾಡಿಕೊಡಬಹುದು ಅಕಸ್ಮಾತ್ ಅವರು ಎದರಲ್ಲೇ ಇರುವಾಗ ತಂದೆ ಬಂದರೂ ಕೂಡ ಮಕ್ಕಳೇ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ನಾನು ತಂದೆ ಜೊತೆಗೆ ಇರ್ತೇನೆ ಅಂತ ಹೇಳಿ ನೇರವಾಗಿ ಮಕ್ಕಳನ್ನ ಇರುವ ಸಮಸ್ಯೆಯನ್ನು ಅರ್ಥ ಮಾಡಿಸುವ ಹಾಗೆ ಮಾಡಬೇಕು ಹೆಚ್ಚಿನ ಮನೆಗಳಲ್ಲಿ ಏನಾಗ್ತದೆ ಅಂದರೆ ತಂದೆ ಮನೆಗೆ ಬರೋ ಸಮಯಕ್ಕೆ ಮಕ್ಕಳನ್ನ ಬೇರೆಯವ್ರ ಮನೆ ಕಳಿಸ್ಬಿಡೋದು ಅಜ್ಜ ಅಜ್ಜಿ ಮನೆ ಕಳಿಸ್ಬಿಡಬಹುದು ಅಥವಾ ಅವ್ರ ರೂಮಿಗೆ ಕಳಿಸಿ ಲಾಕ್ ಮಾಡಿಬಿಡುವುದು ಮಾಡ್ತಾರೆ ಇದು ಮಾಡಬಾರದು ಯಾಕೆಂದ್ರೆ ಇರುವ ವಾತಾವರಣನೇ ಅವರು ನೋಡಿದ್ರೆ ಕಾಲಾನಂತರ ಅವರಿಗೆ ಅದರ ಬಗ್ಗೆ ಒಂದು ಒಪ್ಪಿಕೊಳ್ಳುವಿಕೆ ಬರ್ತದೆ ಹೌದು ಇಡೀ ದಿನ ತಂದೆ ಚೆನ್ನಾಗಿರ್ತಾರೆ ಸಾಯಂಕಾಲ ಕುಡಿದ ಮೇಲೆ ಅವರ ವರ್ತನೆಗಳಲ್ಲಿ ಬದಲಾಗ್ತದೆ ಮತ್ತೆ ಅವರು ನಿದ್ದೆಗೆ ಜಾರ್ತಾರೆ ಮತ್ತೆ ಬೆಳಗ್ಗೆ ಒಳ್ಳೆ ವ್ಯಕ್ತಿಯಾಗಿ ಇರ್ತಾರೆ ಅಂತ ಆದರೆ ಮಕ್ಕಳನ್ನು ಸಂಪೂರ್ಣವಾಗಿ ಬೇರೆ ಕೋಣೆಗೆ ಕಳಿಸ್ಬಿಟ್ಟು ಈ ಕೋಣೆಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇವಲ ಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬಿಟ್ಟರೆ ಮಕ್ಕಳು ಹೆದರಿಕೆಯಲ್ಲೇ ರಾತ್ರಿಯನ್ನು ಕಳೀತಾರೆ ಅವರು ನಿದ್ದೆ ಮಾಡೋದಿಲ್ಲ ಅವರು ಓದುವುದಿಲ್ಲ ಓದಿದ್ದು ಅವರಿಗೆ ನೆನಪು ಉಳಿಯುದಿಲ್ಲ ಅಕಸ್ಮಾತ್ ಆ ಭಯದಲ್ಲೇ ಅವರು ಶಾಲೆಗೆ ಹೋದರೆ ನನ್ನ ತಂದೆ ಕುಡಿದು ಬಂದು ತಾಯಿಗೆ ಹೊಡಿತಾರ ಇವರು ಮತ್ತೆ ಜಗಳ ಮಾಡಿಕೊಳ್ತಾರ ಅನ್ನೋ ಆಲೋಚನೆಯಲ್ಲೇ ಅವರು ತರಗತಿಯಲ್ಲಿ ಅನ್ಯ ಮನಸ್ಕರಾಗಿ ಕುಳಿತುಕೊಳ್ತಾರೆ ಒಂದು ವೇಳೆ ಮಕ್ಕಳು ಸ್ನೇಹಿತರು ಮನೆಗೆ ಬಂದಿದ್ದಾರೆ ಆ ದಿನವೇ ನಿಮ್ಮ ಪತಿ ಕುಡಿದು ಮನೆಗೆ ಬಂದ್ಬಿಟ್ರು ಅಂದ್ರೂ ತಕ್ಷಣಕ್ಕೆ ಮಕ್ಕಳನ್ನ ಮನೆಗೆ ಕರಬೇಡಿ ನಿಮ್ಮ ಸ್ನೇಹಿತರನ್ನ ಮನೆಗೆ ಕರೆದುಕೊಂಡು ಬರಬೇಡಿ ಎನ್ನುವ ಮಾತುಗಳನ್ನು ಆಡಬೇಡಿ ಅವರ ಸ್ನೇಹಿತರು ಮನೆಗೆ ಬರಲಿ ಅವರ ಜೊತೆಗೂ ರಾಟಾಡಲಿ ಆದರೆ ಯಾವಾಗ ನಿಮ್ಮ ಪತಿಯ ವರ್ತನೆಯಲ್ಲಿ ಅತಿರೇಕ ಉಂಟು ಮಾಡುತ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಆಗ ಉಪಾಯವಾಗಿ ಮಕ್ಕಳನ್ನ ಬೇರೆ ಕಡೆ ಕಳಿಸಿ ಅಂದರೆ ಉದ್ದೇಶ ಇಷ್ಟೇ ಮಕ್ಕಳಿಗೆ ವಾಸ್ತವಗಳ ಪರಿಚಯ ಇರಲಿ ಎಲ್ಲದನ್ನೂ ಮುಚ್ಚಿಡುವ ಪ್ರಯತ್ನ ಮಾಡಿ ನಾವು ಮನೆಯ ಸಮಸ್ಯೆಗಳನ್ನು ಯಾರತ್ರ ಹೇಳಿಕೊಳ್ಳುವುದಿಲ್ಲ ಮಕ್ಕಳಿಗೂ ಕೂಡ ನೀವು ಮನೆಯ ಸಮಸ್ಯೆಯನ್ನು ಎಲ್ಲಿ ಹೇಳಿಕೊಳ್ಳಬಾರದು ಅದು ನಮ್ಮ ಘನತೆಗೆ ಕುಂದು ತರುತ್ತದೆ ಅನ್ನುವ ವಿಚಾರವನ್ನು ತಾಯಿಯಾದವಳು ಕಲಿಸಬಾರದು ವ್ಯಸನಿಗಳ ಮನೆಯಲ್ಲಿ ನಿರಾಕರಣೆ ಎದ್ದು ಕಾಣ್ತಾ ಇರ್ತದೆ ಕುಡಿತದ ಅಭ್ಯಾಸ ಇರುವ ವ್ಯಕ್ತಿ ತಾನು ಕುಡಿತಾ ಇಲ್ಲ ಎಂದು ನಿರಾಕರಣೆ ಮಾಡಬಹುದು ಕುಡಿತದಿಂದ ನನಗೆ ಯಾವ ತೊಂದರೆ ಇಲ್ಲ ಅಂತ ನಿರಾಕರಣೆ ಮಾಡಬಹುದು ಅಥವಾ ನನಗೆ ನನ್ನ ಕಾರಣಗಳಿಂದಾಗಿ ಎಲ್ಲ ಮನೆಯವರ ಸಮಸ್ಯೆಗಳಿಂದ ನಾನು ಕುಡಿತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಕೂಡ ಮಾತಾಡಬಹುದು ಮದ್ಯವ್ಯಸನೀಯ ಮಡದಿ ನಾನು ಪತಿ ಕುಡಿತದಿಂದ ಯಾವುದೇ ರೀತಿ ತೊಂದರೆಗಳಾಗಿಲ್ಲ ನಾನು ಖುಷಿಯಾಗೇ ಇದ್ದೇನೆ ಎನ್ನುವ ರೀತಿ ಹೊರಗಿನ ಜಗತ್ತಿಗೆ ತೋರಿಸಿಕೊಡ್ತಾ ಇರ್ತಾಳೆ ಇದು ಎಷ್ಟು ಪರಿಣಾಮ ಬೀರುತ್ತದೆ ಅಂದರೆ ಮಕ್ಕಳಿಗೆ ನೇರವಾಗಿ ನಾವು ನಿನ್ನ ಮನಸ್ಸಿನ ಬೇಸರವನ್ನು ಹೊರಗೆ ಯಾರಲ್ಲೂ ಹೇಳಿಕೊಳ್ಬೇಡ ಅಂತ ಆಗ್ತದೆ ಯಾಕೆಂದರೆ ಅವರು ತಾಯಿಯನ್ನ ಗಮನಿಸ್ತಾ ಇರ್ತಾರೆ ನಿನ್ನೆ ರಾತ್ರಿ ತಂದೆ ಜೊತೆಗೆ ಜಗಳ ಆಗಿದೆ ತಾಯಿಗೆ ಪೆಟ್ಟು ಬಿದ್ದಿದೆ ಆದರೆ ಇವತ್ತು ತಾಯಿ ಎಲ್ಲರ ಎದುರಲ್ಲಿ ಅದನ್ನು ಒಪ್ಪಿಕೊಳ್ಳದೆ ಏನೂ ನಡೆದಿಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ ಹಾಗಿದ್ರೆ ಮನೆಯ ಸಮಸ್ಯೆಗಳನ್ನು ಹೊರಗೆಲ್ಲೂ ಹೇಳಬಾರದು ಅನ್ನುವ ವಿಚಾರವನ್ನು ತಾಯಿಯೇ ಮಕ್ಕಳಿಗೆ ಆಗ್ತದೆ ಸೊ ಅಭಿವ್ಯಕ್ತಿ ನಮ್ಮ ಮನಸ್ಸಿನ ಬೇಸರವನ್ನ ದುಃಖವನ್ನ ಸಂತೋಷವನ್ನ ನಮ್ಮ ನಂಬಿಕಸ್ಥರಲ್ಲಿ ಹೇಳಿಕೊಳ್ಳುವುದರಿಂದ ಮನಸ್ಸು ಹಗುರ ಆಗ್ತದೆ ಅನ್ನುವ ವಿಚಾರವನ್ನು ಮದ್ಯವ್ಯಸನೆ ಮಾಡದಿ ಕಲಿತುಕೊಳ್ಳುವುದು ಮುಖ್ಯ ಆಗ್ತದೆ ಇಂತಹದೇ ಸಮಸ್ಥೆಗಳಲ್ಲಿರತಕ್ಕಂತಹ ಹಲವಾರು ಮಹಿಳೆಯರು ಸೇರಿಕೊಂಡು ಆಪ್ತ ವಲಯದಲ್ಲಿ ಅವರವರ ಸಮಸ್ಯೆಗಳು ಮತ್ತೆ ಅದಕ್ಕೆ ತಕ್ಕನಾದ ಪರಿಹಾರಗಳನ್ನು ಕಂಡುಕೊಳ್ಳುವುದಕ್ಕೆ ಆಲ್ ಅನಾನ್ ಎನ್ನುವ ಗುಂಪುಗಳು ಕೂಡ ಇದೆ ಈ ಆಲ್ ಅನಾನ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅದರ ಉದ್ದೇಶಗಳೇನು ಅದು ಯಾವ ರೀತಿ ಈ ಮದ್ಯವ್ಯಸನಗಳ ಮಡದಿಗೆ ಸಹಾಯ ಮಾಡುತ್ತದೆ ಅನ್ನೋದರ ಬಗ್ಗೆ ನಿಮಗೆ ಇಂಟರ್ನೆಟ್ನಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತದೆ ಈ ರೀತಿ ನಿಮ್ಮ ಮನೆಯ ಸಮಸ್ಥೆಯಿಂದ ಇನ್ನೊಂದು ಮದ್ಯವ್ಯಸನೆಯ ಮಡದಿಯ ಬಳಿ ಚರ್ಚೆ ಮಾಡಿಕೊಳ್ಳೋದ್ರ ಮೂಲಕ ಅವರು ಯಾವ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಪಡೆದುಕೊಂಡ್ರೋ ಅವರ ಪತಿಗೆ ಎಲ್ಲಿ ಚಿಕಿತ್ಸೆ ಕೊಡಿಸಿದ್ರೋ ಚಿಕಿತ್ಸೆಯ ಪರಿಣಾಮಗಳೇನಿತ್ತೋ ತೊಂದರೆಗಳೇನಿತ್ತೋ ಎಷ್ಟು ಖರ್ಚಾಗಬಹುದು ಅವರ ಮನೆಯಲ್ಲಿ ಮದ್ಯವ್ಯಸನ ಇದ್ರೂ ಕೂಡ ಮಕ್ಕಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯಕ್ತಿತ್ವ ಬೆಳವಣಿಗೆಗೆ ಏನೂ ತೊಂದರೆ ಆಗದಾಗೆ ಯಾವ ರೀತಿ ಕಾಪಾಡಿಕೊಳ್ಳುತ್ತಿದ್ದಾರೆ ಇಂಥ ವಿಚಾರಗಳನ್ನು ಕೇಳಿ ತಿಳಿದುಕೊಂಡು ಆ ಜ್ಞಾನದಿಂದ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಹಾಯ ಆಗಬಹುದು ಜೊತೆಗೆ ಮದ್ಯವ್ಯಸನೆಯ ಮಡದಿಯರು ಒಂದಷ್ಟು ವಿಶ್ರಾಂತಿ ಪಡೆಯುವುದನ್ನ ಹಾಗೂ ವಿಶ್ರಾಂತಿ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಸಂಗೀತ ಸಾಹಿತ್ಯ ಇನ್ನಿತರ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಮನೆಯಲ್ಲಿ ಇರತಕ್ಕಂಥ ಒತ್ತಡಮಯ ಬದುಕಿನಿಂದ ನಿರಾಳತೆಯನ್ನು ಪಡೆದುಕೊಳ್ಳಿಕೆ ಸಾಧ್ಯ ಇದೆ ಆ ರೀತಿ ಆಗಿರತಕ್ಕಂತಹ ಸಮಸ್ಯೆಗಳಿಂದ ಬೇಗ ಯಾವ ರೀತಿ ದೀರ್ಘಕಾಲೀನ ಪರಿಣಾಮ ಬೀರದೆ ಮತ್ತೆ ಸಂತೋಷದಿಂದ ಬದುಕಲು ಸಾಧ್ಯವಿದೆ ಎನ್ನುವುದನ್ನು ನಿರೂಪಿಸಬಹುದು